ಪಾರಂಪರಿಕ ಇತಿಹಾಸವುಳ್ಳ ನೂರಾರು ವರ್ಷಗಳ ಇತಿಹಾಸವಿರುವಂತಹ ಎಸಿ ಕಚೇರಿಯನ್ನು ಶಿಥಿಲಾವಸ್ಥೆ ಹೊಂದಿದೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಕಟ್ಟಡವನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸ್ಥಳಾಂತರ ಮಾಡುವ ಮುಖಾಂತರ ಸಾವಿರಾರು ಜನ ರೈತರು ಮತ್ತು ಹೃದಯ ಭಾಗದಲ್ಲಿರುವ ಪಾರಂಪರಿಕ ಹಳೆಯ ಕಟ್ಟಡವನ್ನು ಉಳಿಸಿಕೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಈ ಒಂದು ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಸಾವಿರಾರು ಪ್ರಕರಣಗಳು ಇತ್ಯರ್ಥವಾಗದೆ ಗ್ರಾಮೀಣ ಪ್ರದೇಶದ ಜನರು ಹತ್ತಾರು ವರ್ಷಗಳಿಂದ ಅಲೆದಾಡ್ತಾರೆ. ಅದರ ಜೊತೆಗೆ ಈ ಒಂದು ಹೃದಯ ಭಾಗದಲ್ಲಿರುವ ಎಸಿ ಕಚೇರಿಗೆ ಹೊಂದಿಕೊಡುವಂತೆ ಇಲ್ಲ ಸರ್ವ ನ್ಯಾಯಾಲಯದ ಸಂಕೀರ್ಣಗಳು ಇದೆ. ಅದರ ಜೊತೆಗೆ ಈ ಒಂದು ಉಪವಿಭಾಗದಲ್ಲಿ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ವರ್ಗಾವಣೆ ಆಗಿದ್ದೇ ಆದರೆ ಇಲ್ಲಿನ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಯಾಕಂದರೆ ಜಿಲ್ಲಾಧಿಕಾರಿ ಕಚೇರಿ ನಗರದಿಂದ 6 ಕಿಲೋಮೀಟರ್ ವ್ಯಾಪ್ತಿಯ ದೂರದಲ್ಲಿರುವುದರಿಂದ ಬಸ್ಸುಗಳು ಸಮರ್ಪಕವಾಗಿಲ್ಲ, ಊಟದ ವ್ಯವಸ್ಥೆ ಇಲ್ಲ, ನೂರಾರು ವ್ಯವಸ್ಥೆ ಅವ್ಯವಸ್ಥೆ ಇರುವ ಜೊತೆಗೆ ಈ ಕಟ್ಟಡವನ್ನು ಶಿಥಿಲಗೊಂಡಿದೆ ಅಂತೇಳಿ ಸ್ಥಳಾಂತರ ಮಾಡಿ ಈ ಕಟ್ಟಡದ ಒಂದು ಜಾಗದಲ್ಲಿ ಜಿಲ್ಲಾ ಮುಖ್ಯ ನಿರ್ವಹಣಾಧಿಕಾರಿಗಳ ಕಟ್ಟಡವನ್ನು ನಿರ್ಮಾಣ ಮಾಡಲು ಜಿಲ್ಲಾಧಿಕಾರಿಗಳು ಮುಂದಾಗಿರುವುದು ಯಾಕೆ? ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 106 ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಬಲಾಢ್ಯರು ಒಂದು ವಾಣಿಜ್ಯ ಮಳಿಗೆಗಳನ್ನು ಮತ್ತಿತರ ಒಂದು ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ತೊಡಗಿಸಿಕೊಂಡಿದೆ. ಆ ಒಂದು ಜಾಗಗಳನ್ನು ಗುರುತಿಸಿ ಅವುಗಳನ್ನು ಒತ್ತುವರಿ ತೆರವುಗೊಳಿಸಿ ಅದರಲ್ಲಿ ಜಿಲ್ಲಾಧಿಕಾರಿಗಳೆಲ್ಲ ಎಲ್ಲ ಹಿರಿಯ ಅಧಿಕಾರಿಗಳ ಒಂದು ಕಟ್ಟಡವನ್ನು ನಿವಾಸಗಳನ್ನು ಕಟ್ಟಿ ನಾವು ಬೇಡ ಅಂತೇಳಿಲ್ಲ. ಯಾವುದೇ ಕಾರಣಕ್ಕೂ ಈ ಒಂದು ಹೃದಯ ಭಾಗದಲ್ಲಿರುವ ಎಸಿ ಕಚೇರಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ವರ್ಗಾವಣೆ ಮಾಡುವ ಆದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೈ ಬಿಡಬೇಕು. ಇಲ್ಲವಾದರೆ ಆಗಸ್ಟ್ 14ರ ಮಧ್ಯರಾತ್ರಿ 12 ಗಂಟೆಗೆ ಎಸಿ ಕಚೇರಿ ಉಳಿವಿಗಾಗಿ ಮಾನ್ಯ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಆಹೋರಾತ್ರಿ ದಣಿ ಮಾಡುವ ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ ನೀಡ್ತಾ ಇದ್ದೀನಿ.